ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಅವುಗಳ ವಿವರ ಈ ರೀತಿಯಾಗಿದೆ. ಇದಕ್ಕೆ ಅಪ್ಲೈ ಮಾಡಲು ಹೊಂದಿರಬೇಕಾದಂಥ ವಯಸ್ಸಿನ ಮಿತಿ ಈ ರೀತಿಯಾಗಿದೆ, ಅಂದರೆ ಏಜ್ ಲಿಮಿಟು ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷಗಳು. ಹಾಗೆ ಪೋಸ್ಟ್ಗಳ ಹೆಸರು ಮತ್ತು ನಂಬರ್ ಆಫ್ ಪೋಸ್ಟ್ಸು ಈ ರೀತಿಯಾಗಿದೆ. ಅಂಗನವಾಡಿ ಕಾರ್ಯಕರ್ತೆ 12, ಅಂಗನವಾಡಿ ಸಹಾಯಕಿಯರು 67 ಪೋಸ್ಟ್ಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 10ನೇ ತರಗತಿ ಪಾಸ್ ಆಗಿರತಕ್ಕದ್ದು, ಹಾಗೆ ಅಂಗನವಾಡಿ ಸಹಾಯಕಿಯರು ಕನಿಷ್ಠ 4ನೇ ತರಗತಿ, ಗರಿಷ್ಠ 9ನೇ ತರಗತಿಯನ್ನು ಪಾಸ್ ಆಗಿರತಕ್ಕದ್ದು. ಇನ್ನು ಪ್ರಮುಖ ದಿನಾಂಕಗಳು 8/3/2019 ಪ್ರಾರಂಭ ಅಪ್ಲಿಕೇಶನ್ ಪ್ರಾರಂಭವಾದ ದಿನಾಂಕ, 8/4/2019 ಅಪ್ಲಿಕೇಶನ್ ಕೊನೆಗೊಳ್ಳುವ ದಿನಾಂಕ. ಹಾಗೆ ವೆಬ್ಸೈಟ್ ವಿಳಾಸ ಅಂಗನವಾಡಿ ರಿಕ್ರೂಟ್ .kr.nic.in ಅಂತ. ಈ ವೆಬ್ಸೈಟ್ಗೆ ನೀವು ಹೋಗಿಬಿಟ್ಟು ಅಪ್ಲಿಕೇಶನ್ನ ಆನ್ಲೈನ್ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರ ಜೊತೆಗೆ ಇಲ್ಲಿ ನಾವು ಕೊಟ್ಟಿರತಕ್ಕಂಥ ದಾಖಲಾತಿಗಳನ್ನು ನೀವು ಲಗತ್ತಿಸಬೇಕಾಗುತ್ತದೆ, ಅಂದರೆ ಅಪ್ಲೋಡ್ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ದಯವಿಟ್ಟು ಈ ಒಂದು ಕೊಟ್ಟಿರತಕ್ಕಂಥ ದಾಖಲಾತಿಗಳನ್ನು ನೋಡಿಕೊಳ್ಳಿ, ಹಾಗೆ ನೋಟಿಫಿಕೇಶನನ್ನು ಕ್ಲಿಯರ್ ಆಗಿ ಓದ್ಕೊಂಡ್ಬಿಟ್ಟು ನಿಮಗೆ ಈ ಒಂದು ದಾಖಲಾತಿಗಳು ಅಪ್ಲಿಕೇಬಲ್ ಆಗ್ತಿದ್ದರೆ ಮಾತ್ರ ನೀವು ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 15 ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಪ್ಪ ಅಂತಂದರೆ, ಅಪ್ಲಿಕೇಶನ್ ಫೀಸು ಇದಕ್ಕೆ ಇಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಅಂಗನವಾಡಿ ಡೈರೆಕ್ಟ್ ಅಂತ ಅಂಗನವಾಡಿ ರಿಕ್ರೂಟ್ .kr.nic.in ಹೋಗಿಬಿಟ್ಟು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದಾಗುತ್ತೆ. ಹಾಗೆ ಇಲ್ಲಿ ಸೂಚನೆಯ ಪ್ರಕಾರ ಹೆಚ್ಚಿನ ವಿವರಗಳಿಗೆ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಲು ಅವರು ಕೋರಿದ್ದಾರೆ. ಇನ್ನು ಕೆಲಸದ ಸ್ಥಳ ಬಂದುಬಿಟ್ಟು ಚಿಕ್ಕಬಳ್ಳಾಪುರ. ಅಂದರೆ ಈ ಒಂದು ಅಪ್ಲಿಕೇಶನನ್ನು ಕೇವಲ ಚಿಕ್ಕಬಳ್ಳಾಪುರದ ಜನತೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಏನು ಏರಿಯಾ ಬರುತ್ತಲ್ಲ ಆ ಒಂದು ಜನತೆ ಮಾತ್ರ ಇಲ್ಲಿ ಅಪ್ಲೈ ಮಾಡತಕ್ಕದ್ದು. ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆಯೇ ಡಿಸ್ಟಿಕ್ ಅವರು, ಅಂದರೆ ಇವಾಗ ಬಾಗಲಕೋಟೆ, ಹುಬ್ಳಿ, ಯಾವುದೇ ಆದರೂ ಆ ಡಿಸ್ಟಿಕ್ ಅವರು ಇದಕ್ಕೆ ಅಪ್ಲೈ ಮಾಡಲು ಅವಕಾಶ ಇಲ್ಲ. ಓನ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ಇದೊಂದು ರಿಸರ್ವ್ಡ್ ಆಗಿದ್ದು, ದಯವಿಟ್ಟು ಇದನ್ನು ಉಪಯೋಗ ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ.